ಆ ಒಂದು ಪಂಚಮಿ ದಿನ ಆ ಚಂದ್ರಮನ ಪಕ್ಕದಲ್ಲಿ ಈ ಒಂದು ವಿಚಿತ್ರವಾದಂಥ ನಕ್ಷತ್ರ ಕಾಣಿಸಿದಾಗ ಈ ಜನಗಳೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರಬೇಕಾದ್ರೆ ಆಕಾಶ ಎಲ್ಲ ಮೇಘಗಳೆಲ್ಲ ಆಕಾಶದಲ್ಲಿರ್ತಕ್ಕಂಥ ಮೇಘಗಳೆಲ್ಲನೂ ಮೇಘ ಮಂಡಲಗಳೆಲ್ಲನೂ ಆ ಮಂಡಲ ಪೂರ್ತಿಯಾಗಿ ಒಂದು ವಿಚಿತ್ರವಾದಂಥ ರಕ್ತಮಯವಾಗಿ ಕಾಣಿಸ್ತಾ ಇತ್ತಂತೆ. ಪುಟ್ಟ ಪಾಪ ರೀತಿ ಪುಟ್ಟು ನುಗು ಚುಕ್ಕ ಆ ಥರ ಜನ ನೋಡ್ತಾ ಇರಬೇಕಾದ್ರೆ ವಿಚಿತ್ರವಾಗಿ ಆಶ್ಚರ್ಯವಾಗಿ ಜನ ನೋಡ್ತಾ ಇರಬೇಕಾದ್ರೆ ಪುಟ್ಟ ಪಾಪ ರೀತಿ ಪುಟ್ಟು ನುಗು ಚುಕ್ಕ ಅಂದರೆ ಒಂದು ಯಾವುದೋ ಒಂದು ಚಿಕ್ಕ ಬೊಂಬೆ ಥರ ಮಗು ಥರ ಪುಟ್ಟ ಬೊಂಬೆ ಥರ ಕಣ್ಣು ಕಿವಿ ತಲೆ ಮುಖ ಸಣ್ಣ ಸಣ್ಣ ಕೈಗಳು ಸಣ್ಣ ಸಣ್ಣ ಕಾಲುಗಳು ಪುಟ್ಟ ಪಾಪ ಅಂದರೆ ಚಿಕ್ಕ ಒಂದು ಪುಟ್ಟ ಪಾಪನ ರೀತಿಯಲ್ಲಿ ಒಂದು ನಕ್ಷತ್ರ ಹುಟ್ತಾ ಇತ್ತಂತೆ. ಅದು ಆಗಿರಬಹುದು ಹಿಂದೆ, ಯಾಕೆಂದರೆ ಒಂದು 100 ಇಯರ್ಸ್ ಅಂತ ಹೇಳಿದ್ದಾರೆ, 100 ವರ್ಷಗಳಲ್ಲಿ ಇದಾಗಿದೆ, ಇಲ್ಲಾಂದರೆ ಆಗಬಹುದು ಮುಂದೆ. ಪರಮಾತ್ಮ ನಾರಾಯಣ ಕೃಪೆಯಿಂದ ಸದ್ಗುರು ತಾತಯ್ಯನವರು ಯೋಗ ನಿದ್ರೆಯಲ್ಲಿ ಧ್ಯಾನದಲ್ಲಿ ಇರಬೇಕಾದಾಗ ಈ ಒಂದು ವಿಚಾರವನ್ನು ಅಲ್ಲಿ ತಿಳಿಸಿದರು. ಅಂಗಾಂಗ ಮೂಲ ಕೊದಬಲೆ ಕೈಯುಂಡು ಅಂಗಾಂಗಮುಲು ಕೊದಬಲೆ ಕೈಯುಂಡು ಅಂದರೆ ಅಂಗಾಂಗಗಳಂದರೆ ಕೈಗಳು ಕಾಲುಗಳು ಇನ್ನೊಂದು ಮತ್ತೊಂದು ಪ್ರತಿಯೊಂದು ಅಂಗಾಂಗಗಳು ಎಲ್ಲವೂ ಎಣಿಸೋದಕ್ಕೆ ಸಾಧ್ಯ ಇರಲ್ಲ, ಅಷ್ಟೊಂದು ಇರ್ತೈತೆ ಅಂತ ಆ ಒಂದು ಬೊಂಬೆಗೆ. ಅದನ್ನೆಲ್ಲ ನೋಡಿ ಜನಗಳು ಆಶ್ಚರ್ಯವಾಗಿ ನೋಡ್ತಾರೆ. ಅಪ್ಪುಡು ಸರಿ ಜೂಸಿ ಸಜ್ಜನಲ್ಲು ಆತ್ಮಲೋನ ಅದನ್ನು ನೋಡ್ತಕ್ಕಂಥ ಎಲ್ಲ ಜನರು ಸಜ್ಜನರು ಜ್ಞಾನಿಗಳು ಸಾಧುಗಳು ಸತ್ಪುರುಷರು ಪ್ರತಿಯೊಬ್ಬರು ಜ್ಞಾನವನ್ನು ಅರಿತುಕೊಂಡಿರ್ತಕ್ಕಂಥವರು ಆತ್ಮದಲ್ಲಿ ಪರಮಾತ್ಮ ಏನಪ್ಪ ಇದು ಈ ರೀತಿಯಾಗಿ ವಿಚಿತ್ರವಾಗೈತಂತಲ್ಲ ಯಾ ವಿಚಿತ್ರವಾಗಿದೆಯಲ್ಲ ಮುಂದೆ ಏನಪ್ಪ ನಮಗೆ ಕೇಡು ಇದು ಏನೋ ಕೇಡು ಕಾಲು ಸಂಭವಿಸೋ ಥರ ಇದೆಯಲ್ಲಪ್ಪ ಇದು ಯಾವತ್ತೂ ಇಲ್ವಲ್ಲ ಇಂಥ ನಕ್ಷತ್ರ ಚಂದ್ರಮನ ಪಕ್ಕದಲ್ಲಿ ಈ ಒಂದು ಪಾಪ ರೀತಿಯಲ್ಲಿರ್ತಕ್ಕಂಥ ಒಂದು ಈ ಒಂದು ಪಾಪನು ಇದಕ್ಕೆ ಅಂಗಾಂಗಗಳು ಕೈಕಾಲುಗಳು ಎಷ್ಟೋ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಾಲ ಕಾಣ್ತಾ ಇದೆಯಲ್ಲಪ್ಪ ಏನು ವಿಚಿತ್ರ ಇದು ಕೋಟ್ಯಾಂತರ ಅಂಗಾಂಗಗಳು ಯಾಕಂದರೆ ಕೊದವಲೇಕ ಉಂಡು ಅಂದರೆ ಎಷ್ಟು ಬೇಕಾದಷ್ಟು ಸಾಧ್ಯವೇ ನಮಗೆ ನೋಡೋದಕ್ಕೆ ಸಾಧ್ಯವಾಗದಷ್ಟು ಕೈಕಾಲುಗಳು ಅಂಗಾಂಗಗಳು ಆ ಒಂದು ಬೊಂಬೆಗೆ ಆ ಪಾಪನಿಗೆ ತಂತೆ. ಆಗ ಏನಾಗಬಹುದು ಆಶ್ಚರ್ಯವಾಗಿ ಏನಾಗಬಹುದು ಮುಂದೆ ಇದು ಏನಪ್ಪ ಆಗ್ಬೋದು ಆಕಾಶದಲ್ಲಿ ನಕ್ಷತ್ರ ರೀತಿಯಲ್ಲಿ ಇದ್ದಕ್ಕಂಥ ಒಂದು ಈ ಪಾಪವು ಈ ರೀತಿಯಾಗಿ ಕಾಣಿಸ್ತಾ ಇದೆಯಲ್ಲ ನಮಗೆ ಮುಂದೆ ಏನು ಕೇಡು ಕಾದಿರಬಹುದು ಈ ಒಂದು ಸೃಷ್ಟಿಗೆ ಈ ಒಂದು ದೇಶಕ್ಕೆ ಈ ಒಂದು ಜನಗಳಿಗೆ ಏನು ಮುಂದೆ ಏನು ಬರಬಹುದು ಏನು ಗ್ರಹಚಾರ ಬರಬಹುದು ಏನು ತೊಂದರೆ ಬರಬಹುದು ಏನು ಕೇಡು ಸಂಭವಿಸ್ಬೋದು ಯಾತಕ್ಕೋಸ್ಕರ ಇದು ಅಂತೇಳಿ ಒಳಗಡೆ ಅವಲೋಕನ ಮಾಡ್ಕೊತಾರಂತೆ ಆತ್ಮದಲ್ಲಿ. ಯಾಕೆ ಸಜ್ಜನರು ಯಾಕೆ ವಿಚಾರವಂತರು ವಿಚಾರ ಗೊತ್ತಿರತಕ್ಕಂಥ ಮಹನೀಯರು ಆ ರೀತಿಯಾಗಿ ಇದನ್ನು ಯೋಚನೆ ಮಾಡ್ತಾ ಇರತಕ್ಕಂಥ ಕಾಲ ಬರುತ್ತೆ ಅಂತ ಬರೆದರು ತಾತಯ್ಯನವರು. ತಪದನುಚು ತೆಲಿಯಂಡಿ ತರ್ಕಮೇಲ ತಪದನುಚು ತೆಲಿಯಂಡಿ ತರ್ಕಮೇಲ ಅಮರ ನಾರೇಯಣು ನಿಸಕ ಅರ ಮಹಾತ್ಮ ಅಧಿಕ ಭುವ ಭಂಗ ಕೈವರಮು ಭೀಮಲಿಂಗ. ಅಂದರೆ ಈ ಒಂದು ಮಹನೀಯರು ಬಂದಿರತಕ್ಕಂಥ ಕಾಲಜ್ಞಾನದಲ್ಲಿ ಇದು ತಪ್ಪು ಆಗಿಲ್ಲ, ಯಾವತ್ತೋ ಒಂದು ದಿವಸ ನಡೆಯುತ್ತೆ ಇದು, ನಾವು ಸಜ್ಜನರು ಅಲ್ಲಿ ಒಂದು ಸಹವಾಸವನ್ನು ಮಾಡಿ ಜ್ಞಾನೋದಯವನ್ನು ಪಡ್ಕೊಂಡು ಪರಮಾತ್ಮನ ಜ್ಞಾನವನ್ನು ನಾವು ಸಾಧ್ಯವಾದಷ್ಟು ತಿಳ್ಕೋಬೇಕು, ಇದು ಭಗವಂತನಿಗೆ ಸಂಬಂಧಪಟ್ಟಂಥ ಆತ್ಮವಿಚಾರ ಕಾಲಜ್ಞಾನ ಕಲಿಯುಗದಲ್ಲಿ ಏನೇನು ನಡೀಬಹುದು ಅಂತಕ್ಕಂಥ ಒಂದು ಮನ್ನಣೆ ಮಾಡಿಕೊಂಡು ಮನನ ಮಾಡಿಕೊಂಡು ಪರಮಾತ್ಮನಿಗೆ ಮನದಲ್ಲಿ ಧ್ಯಾನ ಮಾಡ್ಕೊಳ್ತಾರಂತೆ ಅವಾಗೆಲ್ಲ ಜನಗಳು ಸೇರಿ. ಈ ರೀತಿ ಆದಾಗ ಭಯದಿಂದ ಅಮರನಾರಾಯಣಿನ ಸಕ ಅರಮಹಾತ್ಮ ಅಧಿಕ ಭಾವ ಬಹಿಂಗ ಕೈವರಂ ಭೀಮಲಿಂಗ ಗುಮುಲು ಗುಮುಲೈ ತಿರುಗು ಗೃಹಮುಲೋ ನಡು ರಾತ್ರಿ ಗುಮುಲು ಗುಮುಲೈ ತಿರುಗು ಗೃಹಮುಲೋ ನಡು ರಾತ್ರಿ ಅಂದರೆ ಏನೋ
ಅರ್ಧರಾತ್ರಿ ಸಮಯದಲ್ಲಿ ಭಯಂಕರವಾದಂಥ ಸೌಂಡ್ ಹುಡ್ತೈತಂತೆ. ಭೂಮಿ ಒಳಗಡೆ ಆಗಬಹುದು, ಆಕಾಶದಲ್ಲಾಗಬಹುದು, ಮನೆಗಳಲ್ಲಿರ್ತಕ್ಕಂಥ ಜನಗಳಿಗೆ ಅರ್ಥನೇ ಆಗದಂಥ ಒಂದು ಭಯ. ಆ ಸೌಂಡ್ಸ್ಗೆ ಭಯಭೀತರಾಗ್ತಾರಂತೆ ಜನ. ಅರ್ಧರಾತ್ರಿಯಲ್ಲದು ಆ ಸೌಂಡು ಇಂಥದ್ದು ಬರ್ತೈತೆ ಅಂತ ಬರೆದಿದ್ದಾರೆ ತಾತಯ್ಯನವರು. ವಿಂತಲು ವಿಂತಲು ಕೂತಲಿಂಡ್ಲು ಮೀದ, ಈ ಸೌಂಡ್ ಆದಾಗ ಭಯಭಾಂತರಾಗಿ ಭ್ರಾಂತರಾಗಿ ಭಯದಿಂದ ಈ ಮನೆಗಳ ಮೇಲೆ ಮರಗಳ ಮೇಲೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಕೂಗ್ಲಿಕ್ತಾರಂತೆ ಜನಗಳು. ಏನು ಆಗೋಯ್ತಪ್ಪ, ನೀವೆದ್ದೇಳ್ರಿ, 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 ಆ ಮನೆಯವರು, ಈ ಮನೆಯವ್ರನ್ನ, ಅವ್ರನ್ನ ಕರೀರಿ, ಇವ್ರನ್ನ ಕರೀರಿ, ಏನು ಈ ವಿಚಿತ್ರವಾದಂಥ ಸೌಂಡ್ ಆಗ್ತೈತೆ, ಮನೆ ಒಳಗಡೆನೇ ಆಗ್ತೈತೆ, ಭೂಮಿ ಒಳಗೆ ಆಗ್ತೈತೆ, ಆಕಾಶದಲ್ಲಿ ಎಲ್ಲ ಆಗ್ತಾಯಿತ್ತು ಅಂತೇಳಿ ಓಡ್ತಾರಂತೆ ಅವರಷ್ಟಕ್ಕೆ ಅವರೇ ಮನೆಗಳ ಮೇಲಕ್ಕೆ, ಮರಗಳ ಮೇಲಕ್ಕೆ, ಇಲ್ಲಂದ್ರೆ ಅಲ್ಲಿ ಹತ್ತಿ ನೋಡ್ತಾರಂತೆ, ಏನು ಎಲ್ಲಿಂದ ಬಂತು ಈ ಸೌಂಡು, ಏನಿದು ಅಂತಕ್ಕಂಥ ವಿಚಾರ ಆ ಸಮಯದಲ್ಲಿ ಸಂಭವಿಸುತ್ತೆ ಅಂತೇಳಿ ತಾತಯ್ಯನವರು ಈ ವಿಚಾರವನ್ನು ಬರೆದರು ಕಾಲಜ್ಞಾನದಲ್ಲಿ. ಆಮೇಲೆ ಕನ್ನೀಳು ಕಾರ್ಚು ಭುವಿ ಕಾಮದೇನುವುಲನ್ನೀ, ಅಂದರೆ ಮಾನವರಿಗೆ ಬುದ್ಧಿ, ಜ್ಞಾನ, ಮಾತು, ಇನ್ನೊಂದು ಮತ್ತೊಂದು ಎಲ್ಲ ಇದು ಇರುತ್ತೆ. ಕೈ ಕಾಲು ಎಲ್ಲಿ ಓಡೋಗಬೇಕು, ಏನು ಸೌಂಡು ಎತ್ತ ಅಂತೇಳಿ. ಆಗ ಇವರು ಓಡೋಗಿ ಅಲ್ಲೆಲ್ಲ ನೋಡ್ತಾ ಇದ್ದರೆ ಈ ದನ ಕರ ಎಲ್ಲ ಪಶು ಇವುಗಳೆಲ್ಲನೂ ಏನು ಮಾಡ್ತಾಯಿರ್ತಾವಂದರೆ ಎಲ್ಲ ಕಟ್ಟಾಕ್ಬಿಟ್ಟಿರ್ತೀವಲ್ಲ, ಅವು ಅಲ್ಲೇ ಕಣ್ಣೀರು ಸುರಿಸ್ತೈತಂತೆ. ಏನು ಅವಕ್ಕೂ ಭಯ ಆಗಿಬಿಟ್ಟು ಕಣ್ಣೀರು ಸುರಿಸ್ತಾ ಇರ್ತಾವಂತಂತೆ. ಏನು ದನ ಕರ ಹಸು ಇನ್ನೊಂದು ಮತ್ತೊಂದು ಇವೆಲ್ಲ ಪ್ರಾಣಿಗಳು. ತಲವಾಚು ಕೊನಿ ಕಾಳು ತತ್ತರಿಂಚು, ತಲವಾಚು ಕೊನಿ ಕಾಳು ತತ್ತರಿಂಚು, ಅಂದರೆ ತಲೆಯನ್ನು ಭೂಮಿಗೆ ಬಗ್ಗಿಸಿಬಿಟ್ಟು ಆ ಕೈ ಕಾಲುಗಳೆಲ್ಲನೂ ದನಕರುಗಳಿಗೆ ಕಾಲುಗಳು ತತ್ತರಿಸ್ತಾವಂತೆ. ಎಲ್ಲಿಗೆ ಹೋಗೋದು, ಎಲ್ಲಿಗೆ ಬಿಡೋದು, ಯಾಕಂದರೆ ಭೂಮಿ ಗಡಗಡಗಡಗಡಗಡ ಅಲ್ಲಾಡಿದಾಗ ಈ ಭಯಕ್ಕೆ ಈ ಜನಗಳು ಮನೆ ಮೇಲಕ್ಕೆ ಇನ್ನೊಂದು ಕಡೆ ಮುನ್ನೂರು ತಿಂಗಳು ಓಡ್ ಹೋಗ್ತಾ ಇರಬೇಕಾದ್ರೆ ಮೇಲಿಂದ ಕೂಗ್ಲಿಕ್ತಾ ಇರಬೇಕಾದ್ರೆ ಈ ದನ ಕರುಗಳು ಇವೆಲ್ಲನೂ ಎಲ್ಲಿ ಹೋಗೋಕ್ಕಾಗದೆ ಕಣ್ಣಲ್ಲಿ ನೀರು ಸುಸುತ್ತಾ ಭೂಮಿಗೆ ತಲೆಯನ್ನು ಇಟ್ಟುಬಿಟ್ಟು ಕಾಲುಗಳೆಲ್ಲ ನಡುಗುತ್ತಂತೆ ಅವಕ್ಕೆ. ಅಂಥ ಒಂದು ಸಮಯ ಭೂಮಿಯಿಂದ ಹುಟ್ಟುತ್ತಾ ಇದೆ ಅಂಥ ಸೌಂಡು ಅಂತ ಹುಟ್ಟುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ತಾತಯ್ಯನವರು ಈ ಒಂದು ಭೀಮಲಿಂಗ ಶತಕದಲ್ಲಿ ವಿವರಿಸಿದ್ದಾರಪ್ಪ. ಕ್ರಡು ಕ್ರೂರ ಚಿತ್ತುಲೈ ಕಲಹಿಂತುರೇ ವೇಳ, ಕಡಕ್ರೂರ ಚಿತ್ತುಲೈ ಕಲಹಿಂತುರೇ ವೇಳ, ಅಂದರೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಂದೆ ತಾಯಿಗಳು, ಮಕ್ಕಳು ಯಾವಾಗಲೂ ಆ ಸಮಯದಲ್ಲಿ ಜಗಳಗಳಿಗೆ ಒಬ್ಬರೊಬ್ಬರು ಕಲಹ, ಒಬ್ಬರನ್ನೊಬ್ಬರು ಹಾಕ್ಕೊಂಡು, ಒಬ್ಬರನ್ನೊಬ್ಬರು ಹೊಡ್ಕೊಂಡು, ಒಬ್ಬರನ್ನೊಬ್ಬರು ಒಬ್ಬರೊಬ್ಬರು ಕಿತ್ಕೊಂಡು ತಿನ್ನಂಥ ಕಾಲ ಹುಟ್ಟುತ್ತೆ ಮುಂದೆ ಅಂತ ಹೇಳಿದರು ತಾತಯ್ಯನವರು. ಅನ್ನ ತಮ್ಮಲು ತಲ್ಲಿ ತಂಡ್ರಿಸುತ್ತಲು, ಅಂದರೆ ಅಣ್ಣ ತಮ್ಮಂದರು, ತಂದೆ ತಾಯಿಗಳು, ಮಕ್ಕಳು ಈ ರೀತಿಯಾಗಿ ಕಲಹ ಅಂತಕ್ಕಂಥದ್ದನ್ನು ಅವರಷ್ಟಕ್ಕೆ ಅವರೇ ಪ್ರೇರೇಪಿಸ್ಕೊಳ್ತಾರೆ ಅಂತಕ್ಕಂಥ ವಿಚಾರ ಆ ಸಮಯದಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆತ್ಮಮಂಡಲ ಮೆಲ್ಲ ಅಗ್ನಿ ಪ್ರಕಾಶಮಯಿ, ಭಕ್ಷಿಂಚಿನ ಪುಡೆ ಭಸ್ಮಮೌನು, ಭಕ್ಷಿಂಚಿನ ಪುಡೆ ಭಸ್ಮಮೌನು. ಆತ್ಮಮಂಡಲ ಎಲ್ಲನೂ, ಪೂರ್ತಿ ಭೂಮಂಡಲವೆಲ್ಲನೂ ಅಗ್ನಿ ಪ್ರಕಾಶವಾಗ್ಬಿಡ್ತೈತಂತೆ. ಅಗ್ನಿ ಪ್ರಕಾಶವಾಗಿ ಹಾಗೆಯೇ ನಮ್ಮನ್ನು ಈ ನಾವು ಬೆಂಕಿಯಲ್ಲಿ ಏನಾದರೂ ಒಂದು ಹುಲ್ಲು ತೋರಿಸಿದರೆ ಹೆಂಗೆ ಎಳ್ಕೊಂಡು ಬೂದಿ ಆಗ್ಬಿಡ್ತೈತೋ ಆ ರೀತಿಯಾಗಿ ಅಲ್ಲಿರ್ತಕ್ಕಂಥ ಸಂಪತ್ತು, ಜನ, ಇನ್ನೊಂದು ಮತ್ತೊಂದು ಎಲ್ಲನೂ ಭಕ್ಷಿಸಿಬಿಡ್ತೈತೆ. ಭೂಮಿ ಆ ತಾಯಿ ಗರ್ಭದೊಳಗಡೆಗೆ ಬೆಂಕಿ ಆಹುತಿಯಿಂದ ತಗೊಂಬಿಡ್ತೈತೆ ಅಂತ ಬರೆದರು ತಾತಯ್ಯನವರು. ಮಹಾಭಾಂತ ವಿಚಾರ ಇದು, ಭಯಭೀತವಾದಂಥ ವಿಚಾರ. ಆ ರೀತಿ ನಡೀತೈತೆ ಅಂತ ಹೇಳ್ತಾ ಇದ್ದಾರೆ. ಹೇಷ ಕಾಲಮು ವಚ್ಚು ಟಾಕು ಹೇತುವವನುಚು, ಏಷ ಕಾಲಮು ಚುಟಕು ಏತುವನುಚು, ತುಡವಲನಯ್ಯ ಸುಜ್ಞಾನ ಚೂಟಿ ಪರಲು, ಅಮರ ನಾರೇಯಣು ನಿಸಕ ಅರ ಮಹಾತ್ಮ ಅಧಿಕ ಭವ ಭಂಗ
ಕೈವರಂಭಿ ಮಲಿಂಗ. ಅಂದರೆ ಶೇಷ್ಯಕಾಲ ಮೊಚ್ಚುಟಕು ಏತುವನು ಚೂಡವಲನಯ್ಯ ಸುಜ್ಞಾನಿ ಸೂಟಿಪರಲು. ಅಂದರೆ ಏನಪ್ಪಾ ಈ ರೀತಿ ಆಗೋಗ್ಬಿಡ್ತೈತಲ್ಲ, ಈ ರೀತಿ ಆಗೋಯ್ತಲ್ಲ, ಮುಂದೆ ಯಾವಾಗ ನಾವು ಮತ್ತೆ ಇಂಥ ಒಂದು ಸುವಿಶಾಲ ಪ್ರಪಂಚ, ಸುವಿಶಾಲವಾದಂಥ ದೇಶ, ಸುವಿಶಾಲವಾದಂಥ ರಾಜ್ಯ, ಇಂಥ ಒಂದು ಸುಮಧುರವಾದಂಥ ವಿಚಾರಗಳು, ಇಂಥ ಜನಗಳು ಮತ್ತೆ ಯಾವಾಗ ನೋಡೋದು, ಈ ರೀತಿ ಆಗ್ತಾ ಇದೆಯಲ್ಲ ಅಂತೇಳಿ ಜ್ಞಾನಿಗಳು ಯೋಚನೆ ಮಾಡಿಕೊಂಡು ಕೂತ್ಕೊಂತಾರಂತೆ. ಯಾರೋ ಒಬ್ಬರು ಉಳಿದಿರ್ತಕ್ಕಂಥವರು, ಅಮರನಾರೇಯಣು ನಿಸಕ ಅರ ಮಹಾತ್ಮಾಧಿಕ ಭವಭಂಗ ಕೈವರಮು ಭೀಮಲಿಂಗ. ಪದಿರೆಂಡು ಪಿಡುಗುಲ ಪಗದಿನಾದಂಬವನು, ಪದಿರೊಂಡು ಪಿಡುಗುಲ ಪಗದಿನಾದಂಬವನು, ತಲ್ಲಡಿಂಚುನು ಭೂಮಿ ಪರ್ವತಮುಲು. ಅಂದರೆ ಪದಿರೊಂಡು ಪಿಡುಗುಲ ಪಗದಿನಾದಂಬವನು ತಲ್ಲಡಿಂಚುನು ಭೂಮಿ ಪರ್ವತಮುಲು ಅಂದರು. ಅಂದರೆ ಪದಿರೊಂಡು ಪಿಡುಗುಲ ಪಗದಿನಾದಂಬವನು ಅಂದರೆ ಫಿರಂಗಿಗಳಲ್ಲಿ ಏಟಗಳಿಟ್ಟಾಗ ಆ ಸೌಂಡ್ಸು ಯಾವ ರೀತಿ ಬರ್ತದೋ ಆ ರೀತಿಯಾಗಿ ಸೌಂಡ್ ಆಗ್ತೈತಂತೆ ಭೂಮಿ ಒಳಗಡೆ. ತಲ್ಲಡಿಂಚುನು ಭೂಮಿ ಪರ್ವತಮುಲು, ಭೂಮಿ ಆಗಬಹುದು, ಭೂಮಿ ಮೇಲಿರ್ತಕ್ಕಂಥ ಸಂಪತ್ತು ಬೆಟ್ಟಗಳಾಗಬಹುದು, ಇವೆಲ್ಲನೂ ಹಾಗೆ ತಲೆ ಕೆಳಗಾಗ್ಬಿಡ್ತಾವಂತೆ, ಬೆಟ್ಟಗಳು ತಲೆ ಕೆಳಗಾಗಿ ಬಿದ್ದೋಗ್ಬಿಡ್ತಾವಂತೆ ಬಾರ್ಲು. ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ತಾತಯ್ಯನವರು. ಇಂಡ್ಲು ಪೈಬಡೆ ನನ್ನುಚ್ಚು ಈ ವಲ ಚಿನ್ನಿ ವಚ್ಚಿ ದಿಕ್ಕು ದಿಕ್ಕುಲು ಪಾರು ಜೂಚುವಾರು, ಈ ವಲ ಚಿನ್ನಿ ವಚ್ಚಿ ದಿಕ್ಕು ದಿಕ್ಕುಲು ಪಾರು ಜೂಚುವಾರು. ಈ ಭೂಮಿ ಪರ್ವತಗಳು ಬೆಟ್ಟಗಳೆಲ್ಲ ತಲೆಕಿಂದಲಾಗಿ ಬಿದ್ದೋದಾಗ ಜನಗಳು ಯಾವುದು ಈ ವಲಸೆ, ಯಾವುದು ಬರ್ತಾ ಇರ್ತಕ್ಕಂಥದ್ದು, ಏನಿದು ಕತೆ ಅಂತೇಳಿ ಈ ಕಡೆನಾ ಆ ಕಡೆನಾ ಆ ಕಡೆನಾ ಈ ಕಡೆನಾ ಅಂತೇಳಿ ಎಂಟು ದಿಕ್ಕುಗಳಿಗೂ ಜನಗಳು ಮನೆಗಳ ಮೇಲೆ ಅಲ್ಲಿ ಇಲ್ಲಿ ಮರಗಳ ಮೇಲೆ ಹತ್ತಿ ನೋಡ್ತಾರಂತೆ. ಈ ಜನಗಳು ಫಸ್ಟಿಗೆ ಭಯಭೀತರಾಗ್ಬಿಟ್ಟು ಭಯದಿಂದ ಯಾವ ಕಡೆಯಿಂದ ಏನಾಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ, ಎಲ್ಲಿ ಏನಾಗ್ತಾ ಇದೆ, ಏನಿದು ಏನಿದು ಅನ್ಯಾಯ, ಇಂಥ ಒಂದು ಪ್ರಪಂಚ, ಇಂಥ ಒಂದು ದೇಶ, ಇಂಥ ಒಂದು ಜನಗಳು, ಇಷ್ಟೊಂದು ಆಡಂಬರ, ಏನೋ ಆಗ್ಬಿಡ್ತೇವೋ, ಏನೋ ಆಗ್ತಾಯಿತೆ ಅಂತಕ್ಕಂಥ ಭಯಕ್ಕೆ ಆ ರೀತಿಯಾಗಿ ಈ ದಿಕ್ಕು ದಿಕ್ಕುಗಳನ್ನು ಭಯಪಟ್ಟು ನೋಡ್ತಾರಂತೆ. ಆವಾಗ ಪ್ರತಿ ರಾಜು ಎವ್ವಡ್ಡೋ ಈ ಪಟ್ಟಣಮು ಕೊಲ್ಲಾಡವಚ್ಚು ನನಿ, ಪ್ರತಿ ರಾಜು ಎವ್ವಡ್ಡೋ, ಪ್ರತಿ ರಾಜು ಎವ್ವಡ್ಡೋ, ಪ್ರತಿ ರಾಜು ಎವ್ವಡೋ ಈ ಪಟ್ಟಣಮು ಕೊಲ್ಲಾಡುವಚ್ಚು ನನಿ ವಸ್ತುವುಲು ದಾಚುವಾರು. ಜನಗಳಿಗೆ ಅರ್ಥ ಆಗದೇ ಯಾವುದೋ ರಾಜ್ಯದ ರಾಜ, ದೇಶದ ರಾಜ ನಮ್ಮ ರಾಜ್ಯವನ್ನು ಕೊಳ್ಳೆ ಹೊಡೆಯೋದಕ್ಕೆ ಬಂದ್ಬಿಟ್ಟಿದ್ದಾನೇನೋ, ಕೊಳ್ಳೆ ಹೊಡೆಯೋಕ್ಕೆ ಬಂದ್ಬಿಟ್ಟಿದ್ದಾನೆ. ಆ ಬಂದೂಕ ಏಟುಗಳಿರಬಹುದು, ಫಿರಂಗಿ ಏಟುಗಳಿರಬಹುದು, ಇದು ಆನೆಗಳ ಬಲ ಇರಬಹುದು, ಕುದುರೆಗಳ ಸೌಂಡ್ ಇರಬಹುದು, ಇದು ಏನು ಅಂತೇಳಿಬಿಟ್ಟು ತಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು, ಚಿನ್ನ ಬೆಳ್ಳಿ ಇಂಥ ಆಭರಣ ದುಡ್ಡು ಕಾಸನ್ನು ಬಚ್ಚಿಟ್ಕೊಳ್ಳೋಕ್ಕೆ ಹೋಗಿ ಬಚ್ಚಿಟ್ಟು ಎಲ್ಲಿಡೋದು ಎಲ್ಲಿಡೋದು ಎಲ್ಲಿಟ್ಕೊಳ್ಳೋಣ, ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹುಡುಕಾಡ್ತಾರಂತೆ ಮನೆಗಳಲ್ಲಿ ಜನ. ಯಾಕೆಂದರೆ ಇದು ಆಗ್ತಾ ಇರೋದು ಪ್ರಕೃತಿಯಿಂದ, ಪ್ರಕೃತಿಯ ಸೌಂಡ್ ಇದು, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಯಾರೋ ಬಂದುಬಿಟ್ಟಿದ್ದಾರೆ, ದಂಡೆತ್ತಿ ದಂಗೆ ಬಂದುಬಿಟ್ಟಿದ್ದಾರೆ, ದಂಡೆತ್ತಿ ಬಂದುಬಿಟ್ಟಿದ್ದಾರೆ, ಯಾರೋ ಚೋರರು ಬಂದುಬಿಟ್ಟಿದ್ದಾರೆ, ಯಾರೋ ಬಂದುಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಭಯ ಭೀತಿ ಆವಾಗ ಮಾನವರಿಗೆ ಇದು ಸಂಭವಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಕಾಲಜ್ಞಾನದಲ್ಲಿ. ಕನ್ನ ಬಿಡ್ಡಲು ನೆತ್ತಿ ಕೊಂಗಿಟನ ಚೇಚುಕೊನ್ನಿ ವೀದುಲೀದುಲು ಪರುವಲೆತ್ತುವಾರು. ಅಂದರೆ ಈ ವಸ್ತುಗಳನ್ನು ಎಲ್ಲಿ ಬಚ್ಚಿಟ್ಕೊಳ್ಳೋದು ಅದು ಇದು ಅಂತ ಹುಡ್ತಾಡ್ತಾ ಇರಬೇಕಾದ್ರೆ ಎಳೆ ಮಕ್ಕಳು ಗಳಗಳಗಳಗಳಗಳ ಅಂತ ಅಯ್ಯೋ ಅಂಬೋ ಅಂತ ಕಿರಿಸ್ತಾರಂತೆ. ಆವಾಗ ಅಂಬೋ ಅಂತ ಕಿರಿಸ್ತಾರಂತೆ ಭಯಭೀತರಾಗಿ ಬೆಚ್ಚಿಬಿದ್ದ ಮಕ್ಕಳು. ಆವಾಗ ಈ ವಸ್ತುಗಳನ್ನು ಬಚ್ಚಿಡೋದಾ, ಈ ಮಕ್ಕಳನ್ನು ನೋಡೋದಾ, ಆವಾಗ ತಕ್ಷಣ ಮಕ್ಕಳನ್ನು ಎತ್ತಿ
ಕಂಕ್ಲಲ್ಲಿ ಇಟ್ಕೊಂಡು ಬಟ್ಟೆ ಮುಚ್ಚಿಟ್ಕೊಂಡು